ಬನ್ನಿ ಸ್ವಾಮಿ ಬನ್ನಿ, ಬಿಸಿ ಬಿಸಿ ಕಾಫಿ, ಫಿಲ್ಟರ್ ಕಾಫಿ, ಎಲ್ಲಾ ತರದ ಕಾಫಿಗಳನ್ನ ಸವಿಯೋಕೆ ಬನ್ನಿ. ಹೀಗೆನ್ನುತ್ತಾ ಈ ಚಳಿಗಾಲದಲ್ಲಿ ಕಾಫಿ ಪ್ರಿಯರನ್ನ ಸೆಳೆದಿತ್ತು ಈ ಕಾಫಿ ಸಂತೆ. ನಗರದ ಒರಾಯನ್ ಮಾಲ್ ಆವರಣದಲ್ಲಿ ನಡೀತಿರೋ ಕಾಫಿ ಸಂತೆಗೆ ಬಂದ ಕಾಫಿ ಪ್ರಿಯರು ಸುರ್ಸುರ್ ಅಂತ ಕಾಫಿ ಹೀರ್ತಿದ್ರೆ ಅತ್ತ ವ್ಯಾಪಾರಿಗಳು ಕಾಫಿನ ಆ ಕಪ್ಪಿನಿಂದ ಈ ಕಪ್ಪಿಗೆ ಸವಿಯಿರಿ, ಟೇಸ್ಟಿ ಟೇಸ್ಟಿ ಕಾಫಿ ಅಂತ ಜನರನ್ನ ಆಕರ್ಷಿಸಿದ್ರು. ಇನ್ನು ಕಾಫಿ ಕುಡಿದವರಂತೂ ಸ್ವರ್ಗಕ್ಕೆ ಮೂರೇ ಗೇಣು ಅನ್ನೋ ಅಷ್ಟು ಖುಷಿ ವ್ಯಕ್ತಪಡಿಸಿದ್ರು. ಕೋಲ್ಡ್ ಕಾಫಿ ಟ್ರೈ ಮಾಡಿದೆ, ತುಂಬಾ ಚೆನ್ನಾಗಿತ್ತು. ಹೆಸರಿನೆಟ್ ಫ್ಲೇವರು ನಾವು ಕೂರ್ಗಿಂದ, ಸೊ ಕಾಫಿ ಕಂಟಿನ್ಯೂಸ್ ಆಗಿ ಕುಡಿತೀವಿ ನಾವು. ನೋಡ್ಬೇಕು, ಇನ್ನೂ ಟ್ರೈ ಮಾಡ್ತಿದ್ದೀವಿ, ಎಲ್ಲ ಒಂದೊಂದಾಗಿ ನೋಡ್ಕೊಂಡು ಬರ್ತಾ ಇದ್ದೀವಿ. ಜಸ್ಟ್ ರೀಚ್ ಆಗಿದ್ದೀವಿ, ಸೊ ಇವಾಗ ಒಂದು ಇದೊಂದು ಟ್ರೈ ಮಾಡಿದ್ದೀವಿ, ಸೊ ಎಲ್ಲ ನೋಡಬೇಕು. ವೆರೈಟಿ ವೆರೈಟಿ ಫ್ಲೇವರ್ಗಳ ಜೊತೆ ಇಲ್ಲಿ ಇಡಲಾದ ಕಾಫಿ ಪ್ರಾಡಕ್ಟ್ ಜನರನ್ನ ಗಮನ ಸೆಳೆದ್ವು. ಕಾಫಿಯಿಂದ ಮಾಡಿದಂತ ಶ್ಯಾಂಪೂ, ಕಾಫಿ ಸೋಪ್, ಕಾಫಿ ಲಿಪ್ ಬಾಮ್, ಕಾಫಿ ಲೋಷನ್, ಹೀಗೆ ಕಾಫಿಯಿಂದಾನೇ ಅನೇಕ ಕಾಸ್ಮೆಟಿಕ್ಸ್ ಗಳನ್ನ ಇಲ್ಲಿ ನೋಡಬಹುದಿತ್ತು. ಇನ್ನು ಹೋಮ್ ಮೇಡ್ ಕಾಫಿ ವೈನ್ ಇಲ್ಲಿನ ವಿಶೇಷವಾಗಿತ್ತು. ಬ್ರಿಗೇಡ್ ಅವರ ಸಪೋರ್ಟ್ ಇಂದ ಇಲ್ಲಿ ಈ ಇವೆಂಟ್ನ ನಾವು ಇಲ್ಲಿಗೆ ತಗೊಬಂದ್ವಿ. ಒಟ್ಟಿಗೆ 65 ಪಾರ್ಟಿಸಿಪೆಂಟ್ಸ್ ಎಲ್ಲ ಬಂದಿದ್ದಾರೆ. ಇಲ್ಲಿ ಏನು ಸಿಕ್ಕುತ್ತೆ ಅಂದರೆ ಕಾಫಿ ಬೇರೆ ಬೇರೆ ವೆರೈಟಿ ಬರುತ್ತೆ, ಕಾಫಿ ಮಾಡೋ ಬೇರೆ ಬೇರೆ ರೀತಿನೂ ನಿಮಗೆ ಪರಿಚಯ ಆಗುತ್ತೆ. ಅಂದರೆ ಫಿಲ್ಟರ್ ಕಾಫಿ ಆಗಲಿ, ಎಸ್ಪ್ರೆಸೋ ಬೇಸ್ಡ್ ಡ್ರಿಂಕ್ಸ್ ಆಗಲಿ, ಮ್ಯಾನ್ಯಲ್ ಬ್ರೂಯಿಂಗ್ ಆಗಲಿ, ಕೋಲ್ಡ್ ಬ್ರೂ, ಬೇರೆ ಬೇರೆ ಥರ ಪ್ರೊಸೆಸ್ ಮಾಡಿರೋ ಕಾಫಿ. ಇನ್ನು ಇಲ್ಲಿ ನೋಡಿ ಈ ಪೇಂಟಿಂಗ್ಸ್. ಈ ಕಾಫಿ ಸಂತೆಯಲ್ಲಿ ಪೇಂಟಿಂಗ್ಸ್ ಯಾಕಪ್ಪ ಅಂದ್ರ, ಯಾಕಂದ್ರೆ ಈ ಪೇಂಟಿಂಗ್ ಕೂಡ ಕಾಫಿ ಡಿಕಾಕ್ಷನ್ ಇಂದಲೇ ಮಾಡಿದ್ದು. ಒಟ್ಟಿನಲ್ಲಿ ಕಾಫಿ ಪ್ರಿಯರಾದ ಬೆಂಗಳೂರಿಗರಿಗೆ ಈ ಸಂಡೇ ಫುಲ್ ಕಾಫಿ ಮಯವಾಗಿತ್ತು. ಅನುಜಾ, ಫಸ್ಟ್ ನ್ಯೂಸ್, ಬೆಂಗಳೂರು.